ಮೂಲಭೂತ ಸಮಸ್ಯೆಗಳು ಆರೋಗ್ಯ ಇರಬಹುದು ಅಥವಾ ಶಿಕ್ಷಣ ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಒಂದು ಕಡೆನೂ ಬೇಕಾಗಿರೋದು ನಮ್ಗೆ ಇವತ್ತು ಕೂಡ ನಾನು ಬಹಳ ಜನ ಬೆಂಗಳೂರಿನಲ್ಲಿ ಮಾತನಾಡುವಂಥದ್ದು ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗುವಂಥದ್ದು ಇವತ್ತಿಗೂ ಸರಿ ಮಾಡೋಕ್ಕಾಗಿಲ್ಲ ಈ ಸಾಧ್ಯನೇ ಇಲ್ವಾ ಅಥವಾ ಪ್ರತಿ ವರ್ಷ ಹೀಗೆ ಹೋಗಬೇಕಾ ಯಾವುದೇ ಸರ್ಕಾರ ಬಂದರೂ ನಾವು ಈ ಸಲ ಸರಿ ಮಾಡಿಬಿಡ್ತೀವಿ ಅಂತಾರೆ ಒಂದು ಬಾರಿ ಆದರೂ ಒಂದೇ ಒಂದು ಅರ್ಧ ಗಂಟೆ ಬೆಂಗಳೂರಲ್ಲಿ ಮಳೆ ಆದರೆ ಆ ಭಾಗದ ಜನ ರಾತ್ರಿಡಿ ಮಲ್ಕೊಳ್ಳಂಗಿಲ್ಲ ನೀರ್ ಖಾಲಿ ಮಾಡೋದು ಒಂದು ಕ್ಲಾರಿಫೈ ಮಾಡಿ ನಮ್ಮ ಬಿ ಬಿ ಎಂ ಪಿ ಯಲ್ಲಿ ಎಂಟುನೂರು ಕಿಲೋಮೀಟರ್ ಸ್ಟಾಮ್ ವಾಟರ್ ಡ್ರೈನ್ ಇದೆ ಪ್ರತಿ ಮೊದಲೇ ಮಳೆಯಲ್ಲಿ ಇವೆಲ್ಲ ಆಗಂತ ಅನಾಹುತಗಳು ಯಾಕೆ ಅಂದ್ರೆ ಎಲ್ಲಾರು ಆ ಸ್ಟಾಮ್ ವಾಟರ್ ಡ್ರೈನ್ ಆ ಮೋರಿಗಳಲ್ಲಿ ಪ್ಲಾಸ್ಟಿಕ್ ಹಾಕಿರ್ತಾರೆ ಎಲ್ಲ ಬಂದು ಎಲ್ಲಿ ಇನ್ಫ್ಲೋ ಇದೆ ಅಲ್ಲಿ ಬಂದು ಕಚ್ಕೊಳ್ಳುತ್ತೆ ಕಚ್ಕೊಂಡಿದ ತಕ್ಷಣನೇ ಅದು ವಾಪಸ್ ಹೊಡೆದಿದ ತಕ್ಷಣ ಎಲ್ಲಿ ತಗ್ಗು ಪ್ರದೇಶ ಇದೆಯಾ ಅಲ್ಲಿ ನೀರು ನಿಂತ್ಕೊಳ್ಳೋದು ಸಹಜ ಆಮೇಲೆ ಆ ತಗ್ಗು ಪ್ರದೇಶಗಳು ಯಾವುದು ನಾನು ಎಲ್ಲ ಅಂತ ಹೇಳಲ್ಲ ಕೆಲವು ತಗ್ಗು ಪ್ರದೇಶಗಳು ಟ್ಯಾಂಕ್ ಬೆಡ್ ಮೇಲೆ ಕಟ್ಟಿರೋದು ಅಲ್ಲಿ ಕ್ಯಾಚ್ಮೆಂಟ್ ಏರಿಯಲ್ಲಿ ಕಟ್ಟಿರೋಂಥ ಲೇಔಟ್ಗಳು ಇವೆಲ್ಲ ಅಲ್ಲಿ ಇದ್ದಾಗ ನೀರು ಬಂದಾಗ ಸಹಜವಾಗಿ ಅರ್ದೋಗ್ಬೇಕು ಅರ್ಧದಕ್ಕೆ ನೀವು ಕರೆಕ್ಟ್ ಆಗಿ ಟ್ಯಾಂಕ್ ಬಿಟ್ಟಲ್ಲಿ ಕಟ್ಟು ಈಗ ಬೀಡಿ ನಮ್ಮ ಅವರೇ ಫಸ್ಟ್ ಕಲ್ಪ್ರಿಟ್ಸು ಅವ್ರು ಕಟ್ಟಿರೋ ಎಲ್ಲಾ ಲೇಔಟ್ ಗಳು ಎಚ್ ಎಸ್ ಆರ್ ಇರ್ಬೋದು ರಾಜಾಜನಗರ ಇರ್ಬೋದು ಹೇಳಿದ್ರೆ ಒಂದು ಹತ್ತವೆ ಎಲ್ಲ ಕಟ್ಟಿರೋದು ಎಲೆ ತುಂಬಿ ಕಟ್ಟಿರೋ ನೀರ್ ತುಂಬುತ್ತಲ್ಲ ಇದಕ್ ಬಂದಾಗ ಮೈನ್ ಆಗೋದು ಮೈನ್ ಇನ್ನೊಂದು ಪ್ರಶ್ನೆ ಬರುತ್ತೆ ಅಲ್ಲಿ ಇನ್ನೊಂದು ನೀವ್ ಯಾಕೆ ಅಕ್ರಮ ಹೋಗ ಕಟ್ಟಿರೋದೆಲ್ಲ ಹೊಡೆದಾಕಲ್ಲ ಅಂತ ಮುಲಾಜ್ ಟೇಪ್ ಇಟ್ಕೊಂಡು ಅಳತೆ ಮಾಡ್ಬೇಕಾಗಿಲ್ಲ ಹೇಳದು ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಅವರು ಇವರು ಪಾಪ ನಮ್ಮ ಮೇಡಮ್ ಇದಾರೆ ಮೋರಿ ಪಕ್ಕ ಕಟ್ಕೊಂಡಿರೋ ಯಾರಂದ್ರೆ ಬಡೂರು ಚೆನ್ನಾಗಿರೋರು ದೊಡ್ಡ ದೊಡ್ಡವ್ರಲ್ಲ ಯಾರು ಮೋರಿ ಪಕ್ಕೂ ಬಂದಿರೋರು ಸಣ್ಣ ಪುಟ್ಟ ಬಡವರು ಕಟ್ಕೊಂಡಿರ್ತಾರೆ ನೋಡಿ ಸರ್ಕಾರದ ವಸತಿ ಯೋಜನೆಗಳು ಬಹಳಷ್ಟಿದೆ ಅಂತ ಯೋಜನೆಗಳಲ್ಲಿ ಅವರಿಗೆ ಮನೆಗಳನ್ನು ಕೊಡಿ ಆಗಲ್ಲ ಸರ್ ಅವರು ನಾವ್ ಹೇಳ್ತಾರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇಲ್ಲೇ ಬದುಕ್ ತೆಗಿಬೇಕು ಸಿ ಬಫರ್ ಝೋನ್ ಐವತ್ ಮೀಟರ್ ಬಿಡ್ಬೇಕು ಬಟ್ ನಾನು ಹೇಳೋದು ಅಲ್ಲಿ ಇದ್ದ ಅಧಿಕಾರಿಗಳು ಯಾಕೆ ಕಟ್ಟಕ್ ಬಿಟ್ರು ಅವ್ರನ್ನ ಫಸ್ಟ್ ಸಿ ಎನ್ಫೋರ್ಸ್ ಮಾಡ್ಬೇಕಾಗಿದ್ದಂತ ಅಧಿಕಾರಿಗಳು ಕಟ್ಟಕ್ ಬಿಟ್ಟಿದ್ ಫಸ್ಟ್ ಅಲ್ವಾ ಅವ್ರ್ ಹತ್ತು ವರ್ಷ ಹದಿನೈದು ವರ್ಷ ಆಗೈತೆ ಕಟ್ಟಿ ಕಟ್ಟಕ್ಕೆ ಬಿಡವರು ಆಕ್ಚುಲಿ ಈಗ ಬಾರಿ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ರೆ ಮುಂಚೆ ಬಫರ್ ಈಗ ಏನಾಗಿದೆ ಬಫರ್ ಝೋನ್ ಅಲ್ಲಿ ಏನಾದ್ರೂ ಮನೆ ಕಟ್ಟಿದ್ರೆ ನೀವು ಇವಾಗ ಒಡೆದಾಕ್ಬಿಟ್ ಕಟ್ಟಕ್ ಹೋದ್ರೆ ಪ್ಲಾನ್ ಕೊಡಲ್ಲ ಒಡ್ದಾಕಿದ್ರೆ ಅದು ಕಳ್ಕೊಡ್ರಿ ಇದು ಕಳ್ಕೊಂಡ್ರಿ ಇರೋದ್ ಹೆಂಗಿದೆ ಹಂಗೆ ಫಸ್ಟ್ ಈ ಕೆಲಸ ಏನಾಗಿದೆ ಅಂತಂದ್ರೆ ಎನ್ಕರೇಜ್ಮೆಂಟ್ ಮಾಡ್ಕೊಂಡು ಲೇಔಟ್ ಅಧಿಕಾರಿಗಳು ಒಂದಷ್ಟು ಯಾವ್ದೋ ಸಾಲ ಸಾಲ ಮಾಡಿ ಮನೆ ಮನೆ ಬಂದ್ ಕಟ್ಟುದ್ರೆ ಬಡವ್ರ ಮನೆ ನೂರ್ ಮನೆ ನೂರೈವತ್ತು ಮನೆ ಅಷ್ಟೇ ಈಗ ಒಂದು ಹೇಳಿದ್ರೆ ಬಡವರು ಕಟ್ಕೊಂಡಿದ್ದಾರೆ ಬಡವರು ಮಾತ್ರ ಅಲ್ಲ ಕಟ್ಕೊಂಡಿದ್ದಾರೆ ಬಹಳಷ್ಟಿದೆ ರಾಜ್ ಕಾಲುವೆ ಪಕ್ಕದಾಗ ಹಿಂಗ ಸೈಡ್ ಆಗಿರುತ್ತೆ ಒಂದ್ ಫೀಟ್ ಬಿಟ್ಟಿರ್ತಾರಷ್ಟೇ ರಾಜ್ ಕಾಲುವೆಯಿಂದ ಆ ಕಂಪೌಂಡ್ ಇದೆಯಲ್ಲ ನೀವು ಕರ್ಕೊಟ್ಟಿರಲ್ಲ ಅದನ್ನ ಬಿಟ್ಟು ಗೋಡೆ ಇರುತ್ತೆ ಆದ್ರೆ ಗೋಡೆ ಮೇಲೆ ಇರ್ತಾ ಇರ್ತಾ ಹಿಂಗ ಅಲ್ಲ ಪಕ್ಕಕ್ಕೆ ಹೋಗಿರುತ್ತೆ ಎನ್ಕ್ರೋಚ್ಮೆಂಟ್ ಆರ್ಡರ್ ಮಾಡಿ ಸುಮಾರ್ ಸಲ ಆರ್ಡರ್ ಮಾಡಿದೆ ಒಂದಷ್ಟು ತೆರವುಗೊಳಿಸಿದ್ದಾರೆ ಬಟ್ ಸಿಕ್ಕಾಪಟ್ಟೆ ಇನ್ನ ನಮ್ಗೆ ಆಲ್ಮೋಸ್ಟ್ ಒಂದ್ ಇನ್ನೂರ ಹದಿನೆಂಟು ಕಿಲೋಮೀಟರ್ ಎನ್ಕ್ರೋಚ್ಮೆಂಟ್ ಇದೆ ಅದನ್ನ ತೆಗಿಬೇಕು ಈಗ ಹೊಸದಾಗೆ ಮೇಡಂ ಹೇಳ್ದಂಗೆ ನವರತ್ನ ನವರ ನಗರತ್ನ ಗ್ರ್ಯಾಂಡ್ಸ್ ನಗರತ್ನ ಗ್ರ್ಯಾಂಡ್ಸ್ ಅಲ್ಲಿ ಎಲ್ಲ ಈಗ ಸ್ಟಾಂಪ್ ವಾಟರ್ ರೀಮಾಡ್ಲಿಂಗ್ ಮಾಡ್ತಾ ಇದ್ರೆ ಮಾಡಿದಾಗ ಅಕ್ಕಪಕ್ಕ ಬಫರ್ ಝೋನ್ ಬಿಡಂಗೆ ಮಾಡಬೇಕು ಬಟ್ ಹಳೇದು ಕಟ್ಬಿಟ್ಟಿದ್ದಾರೆ ನನಗನ್ಸುತ್ತೆ ಅದು ತೆಗಿಯಕ್ ಆಗುತ್ತಾ ಅಂತ ನಂದು ಒಂದು ಪ್ರಶ್ನೆ ತೆಗಿಯಕ್ ಆಗುತ್ತಾ ಅದ್ ಸೇರ್ಸೆ ಕಟ್ಬಿಟ್ಟವ್ರೆ ರೀಲೊಕೇಟ್ ಬಗ್ಗೆ ಮಾತಾಡಿದ್ರೆ ರೀಲೊಕೇಟ್ ನೀವ್ ಹೇಳಿದ್ದು ಒಳ್ಳೆ ಅಂದ್ರೆ ನೀವು ಬೇರೆ ಕಡೆ ಬೇರೆ ಯಾವುದೋ ಏರಿಯಾ ಪಾಪ ನೀವ್ ಹೇಳ್ದಂಗೆ ಕೆಲವರು ಅದೇ ಏರಿಯಾ ಅದೇ ಏರಿಯಾದಲ್ಲಿ ಇದಾರೆ ಅದೇ ಏರಿಯಾದಲ್ಲಿ ಇರ್ತಾರೆ ಅವ್ರಿಗೆ ಆ ಏರಿಯಾ ಬಿಟ್ಟು ಹೋಗಕ್ಕಾಗಲ್ಲ ಅದೇ ಏರಿಯಾದಲ್ಲಿ ಕೂಡ ಮಾಡಬಹುದು ಸರ್ ಈಗ ಕೋರ್ ಏರಿಯಾ ಬಹಳಷ್ಟು ಏರಿಯಾಗಳಿವೆ ಇವತ್ತಿಗೂ ಕೂಡ ಕ್ಲೀನ್ ಮಾಡ್ಕೊಳಕ್ ಆಗಿಲ್ಲ ಅದನ್ನ ಅಲ್ಲ ಈಗ ನನ್ ಕೋರ್ ಏರಿಯಾ ಮಾಡಕ್ಕಾಗಲ್ಲ ರೀಲೋಕೇಟ್ ಅಲ್ಲಿ ಯಾವ್ದು ಜಾಗ ಇರಲ್ಲ ಬಟ್ ಆದ್ರೆ ಔಟ್ ಸೈಡ್ ಏನಿದೆ ಹೊಸ ಏರಿಯಾಸ್ ಅಲ್ಲಿ ಮಾಡಬಹುದು ಬಟ್ ಇವ್ರ ನಾವೇನ್ ಮಾಡ್ತೀವಿ ಅವ್ರ ರೀಲೋಕೇಟ್ ಎಲ್ಲಿ ಮಾಡ್ತೀವಿ ಮೂವತ್ ಕಿಲೋಮೀಟರ್ ದೂರ ಮಾಡ್ತೀವಿ ಇಪ್ಪತ್ ಕಿಲೋಮೀಟರ್ ದೂರ ಕಟ್ಬಿಟ್ಟು ಅಲ್ಲಿ ಹೋಗಿ ಅಂದ್ರೆ ಎಲ್ಲಿ ಹೋಗ್ತಾರೆ ಸರ್ ಅವ್ರ ಇಲ್ಲೇ ಅಲ್ಲ ನಾವು ಮಾಡಿದ್ರೆ ಖಂಡಿತವಾಗ್ಲು ಅವರು ಅಲ್ಲೇ ಹೋಗ್ತಾರೆ ನೀವು ಹೇಳ್ದಂಗೆ ಹತ್ತಿರ ಇದ್ರೆ ಹೋಗ್ತಾರೆ ಯಾಕಂದರೆ ಅವ್ರು ಬದುಕು ಕಟ್ಕೋಬೇಕಲ್ಲ ಅವ್ರು ಯಾರೋ ಮನೆ ಕೆಲಸ ಮಾಡ್ಕೊಂಡು ಅಲ್ಲಿ ಯಾರೋ ಒಂದು ಹತ್ತು ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಅವ್ರು ಜೀವನ ಮಾಡ್ತಾ ಇರ್ತಾರೆ ಅವ್ರು ತಗೊಂಡಂಗೆ ಇಪ್ಪತ್ತು ಕಿಲೋಮೀಟ್ರ್ ದೂರ ಹಾಕ್ಬಿಟ್ರೆ ಅವ್ರು ಅಲ್ಲಿಂದ ಬಂದು ಎಲ್ಲಿ ಕೆಲಸ ಮಾಡೋಕ್ಕಾಗತ್ತೆ ಆ ಸಮಸ್ಯೆನೂ ಇದೆ ಮತ್ತು ಎರಡನೇದು ಸ್ಟಾಪ್ ಮಾಡಿಟ್ರೆ ನೀವು ಹೇಳ್ದಂಗೆ ಮಳೆಗಾಲದಲ್ಲಿ ಒಂದಷ್ಟು ಕಟ್ಕೊಳ್ಳೋದು ಯಾಕೆಂದರೆ ನಾವು ಡಿಸಿಲ್ಟ್ ಮಾಡಿರಲ್ಲ ಆ ಪ್ಲಾಸ್ಟಿಕ್ ಐತೆ ನೀವು ನೋಡಿ ಎರಡನೇ ಮಳೆಯಿಂದ ಅದು ಆಗಲ್ಲ ಬಟ್ ಮೊದಲನೇ ಮಳೆಗೆ ಖಂಡಿತವಾಗ್ಲೂ ಫ್ಲಡ್ಡಿಂಗ್ ಆಗೇ ಆಗುತ್ತೆ ಇದು ಪ್ರಾಬ್ಲಮ್ ಇವತ್ತಲ್ಲ ಮುಂಚೆ ಆಮೇಲೆ ನಮ್ದು ಬೆಂಗಳೂರು ಒಂಬೈನೂರ ಎಂಬತ್ತಡಿ ಅಡಿ ಮೇಲ್ಗಡೆ ಮೀಟರ್ ಮೇಲ್ಗಡೆ ಇರೋಂಥದ್ದು ಟೆಕಲ್ ಪ್ಲಾಟ್ ನೀರ್ ಬಿದ್ರೆ ಪ್ರತಿ ವರ್ಷ ತಮ್ ಗೊತ್ತಿರಲಿ ಐದು ಟಿ ಎಂ ಸಿ ನೀರು ರನ್ ಆಫ್ ವಾಟರ್ ಇದೆ ನಾವು ಎರಡು ಟಿ ಎಂ ಇಲ್ಲಿ ಕಿತ್ತಾಡ್ತಾ ಇದೀವಿ ತಮಿಳ್ನಾಡು ಜೊತೆ ಐದು ಟಿ ಎಂ ಸಿ ನೀರು ಮಳೆದು ನೀರು ಹಂಗೆ ಅರ್ಧ ಹೋಗುತ್ತೆ ಆ ಐ ಟಿ ಎಂ ಸಿ ನೀರನ್ನು ನಾವು ಇಲ್ಲಿ ರೀಚಾರ್ಜ್ ಪಿಟ್ಸ್ ಮಾಡಿ ನಾವು ಇದನ್ನ ಮಾಡಿದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಐ ಟಿ ಎಂ ಸಿ ನೀರು ನಾವು ಬೆಂಗಳೂರಿಗೆ ಹಿಡಿದು ಬಟ್ ಆಗ್ತಾ ಇಲ್ಲ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ಜಾಗಗಳಿಲ್ಲ ಎಲ್ಲ ಕಟ್ಟಕೊಂಡು ಬಿಡಿದೀವಿ ಎಲ್ಲ ಕಾಂಕ್ರೀಟ್ ಜಂಗಲ್ ಆಗಬಿಡಿದೆ ಇವತ್ತು ಇವತ್ತು ನೋಡಿದ್ರೆ ಬರಿ ವೈಟ್ ಟಾಪಿಂಗ್ ಮಾಡ್ತಾ ಇದ್ದಾರೆ ವೈಟ್ ಟಾಪಿಂಗ್ ಮಾಡ್ತಾ ಇದ್ದೀವಿ ಬರಿ ವೈಟ್ ಮಾಡ್ತಾರೆ ಏನು ಮಾಡಕಾಗ್ತಿಲ್ಲ ದೊಡ್ಡ ಒಂದು ಆಘರಣೆ ವೈಟ್ ಟಾಪಿಂಗ್ ಮಾಡ್ತಾ ಇದ್ದಾರೆ ದೊಡ್ಡ ಹಗರಣ ಎಲ್ಲಿದೆ ಒಂದೊಂದ್ ರಸ್ತೆಗೆ ಒಂದು ವರ್ಷ ತಗತ್ತೀರಿ ಒಂದು ವರ್ಷ ತಗೊಳ್ತಾರೆ ಒಂದು ರಸ್ತೆ ಮಾಡಕ್ಕೆ ಒಂದು ವರ್ಷ ತಗೊಬೇಕು ಎ ಟು ಬಿ ಇಂದ 11 ವನ್ಸ್ ಬೇಕ ಸರ್

ಹತ್ತನ್ನೆರಡು ವರ್ಷ ಆಗಿಲ್ಲ ಏಳ್ನೂರ ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಈಗ ಇವ್ರದೇ ರಿಪೋರ್ಟ್ ಹೇಳ್ತದೆ ಹೆವಿ ವೆಹಿಕಲ್ಸ್ ಅದ್ರ ಮೇಲೆ ಹೋಗೋಕ್ಕಾಗಲ್ಲ ಓಡದು ಬೇರೆದನ್ನ ಕಟ್ಟಬೇಕು ಅಂತೇಳಿ ಈಗ ರೀಸೆಂಟ್ ಆಗಿರೋ ಆಗಿರೋನ್